ಸಿನಿ ಕನಸು ಸ್ಯಾಂಡಲ್ವುಡ್ನ ಎಲ್ಲ ಲೇಟೆಸ್ಟ್ ನ್ಯೂಸ್ಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಹಾಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಲೇಟೆಸ್ಟ್ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಇನ್ನೇನು ಯೋಚನೆ ಮಾಡ್ತಿದ್ದೀರಾ? ಇದು ನಮ್ಮೆಲ್ಲರ ಮೋಸ್ಟ್ ಫೇವ್ರೆಟ್ ಸಿನಿ ಕನಸು. ಎಲ್ಲರಿಗೂ ನಮಸ್ಕಾರ, ನಾನು ರಶ್ಮಿ ಭಟ್ ಕಾರಣಗಿರಿ. ಮೊದಲಿಗೆ ಎಲ್ಲ ಕನ್ನಡಿಗರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡದ ಹಬ್ಬವಾದ ಇಂದು ನಮ್ಮ ಈ ನೂತನ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಸಿರಿಗನ್ನಡದ ಮೊದಲನೇ ಸಂಚಿಕೆಯಲ್ಲಿ ಕನ್ನಡ ಏಕೀಕರಣ ಚಳವಳಿಯ ಕುರಿತು ತಿಳಿಸ್ತಾ ಇದ್ದೀವಿ. ಕ್ರಿಸ್ತ ಶಕ 1799 ಟಿಪ್ಪುವಿನ ಅವಸಾನದ ನಂತರ ಇಡೀ ಮೈಸೂರು ಸಂಸ್ಥಾನ ಬ್ರಿಟಿಷರ ಪಾಲಾಗುತ್ತೆ. ನಂತರದ ದಿನಗಳಲ್ಲಿ ಕ್ರಿಸ್ತ ಶಕ 1818 ಉತ್ತರ ಕನ್ನಡ, 834 ಕೊಡಗು ಕೂಡ ಬ್ರಿಟಿಷರ ಪಾಲಾಗುತ್ತೆ. ಕನ್ನಡ ನಾಡನ್ನು ಒಡೆದು ದುರ್ಬಲಗೊಳಿಸುವ ದುರಾಲೋಚನೆ ಹೊಂದಿದ್ದ ಬ್ರಿಟಿಷರಿಂದಾಗಿ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿದಂತಹ ಕರುನಾಡು 22 ಭಾಗಗಳಾಗಿ ವಿಂಗಡಣೆ ಆಗುತ್ತೆ. ಚಾಲುಕ್ಯರ ಕಾಲದಲ್ಲಿ ಬಿಹಾರದವರೆಗೆ ಹಬ್ಬಿದ್ದ ನಮ್ಮ ಕನ್ನಡ ಸಾಮ್ರಾಜ್ಯ ಪೇಶ್ವೆ, ಮರಾಠ, ಪಾಳೆಗಾರರ ಪಾಲಾಗುತ್ತೆ. ಒಂದು ಕಾಲದಲ್ಲಿ ಕನ್ಯಾಕುಮಾರಿಯವರಿಗೆ ಕೇಳುತ್ತಿದ್ದ ಕನ್ನಡ 19ನೇ ಶತಮಾನದ ವೇಳೆಗೆ ಕೇವಲ ಮೈಸೂರು, ಸವಣೂರು ಮತ್ತು ಕೊಡಗು ಸಂಸ್ಥಾನಗಳಲ್ಲಿ ಮಾತ್ರ ಕೇಳಿಬರುತ್ತದೆ. ಆಡಳಿತ ಭಾಷೆ, ಶಿಕ್ಷಣ ಎಲ್ಲವೂ ಕೂಡ ಉರ್ದು, ಮರಾಠಿ ಮತ್ತು ಇಂಗ್ಲಿಷ್ನಲ್ಲಿಯೇ ದೊರೀತಾ ಇರುತ್ತೆ. ಇದರಿಂದಾಗಿ ಕನ್ನಡಿಗರಿಗೆ ಉಸಿರುಗಟ್ಟುವ ವಾತಾವರಣ ನಿರ್ಮಾಣವಾಗುತ್ತೆ. ಮೈಸೂರು ಮತ್ತು ಕೊಡಗು ಸಂಸ್ಥಾನಗಳ ಜೊತೆಗೆ ಹೈದರಾಬಾದ್, ಮುಂಬೈ ಮತ್ತು ಮದ್ರಾಸ್ನಲ್ಲಿರುವ ಕನ್ನಡ ಪ್ರಾಂತ್ಯಗಳೆಲ್ಲವನ್ನೂ ಸೇರಿ ವಿಶಾಲ ಕರುನಾಡನ್ನು ಸ್ಥಾಪಿಸುವ ಉದ್ದೇಶದಿಂದ ಈ ಕನ್ನಡ ಏಕೀಕರಣ ಚಳುವಳಿಗಳು ಪ್ರಾರಂಭವಾಯಿತು. ಈ ಚಳುವಳಿಯ ಆರಂಭದಲ್ಲಿ ವೆಂಕಟರಂಗೋಕಟ್ಟಿ, ಡೆಪ್ಯುಟಿ ಚನ್ನಬಸಪ್ಪ, ಶಾಂತಕವಿ ಸಕರಿ ಬಾಳಾಚಾರ್ಯ, ಆಲೂರು ವೆಂಕಟರಾಯರು, ಮುದಬೀಡು ಕೃಷ್ಣರಾಯರು, ಗದಿಗೆಯ ಹೊನ್ನಾಪುರ ಹೀಗೆ ಮುಂತಾದವರುಗಳು ಇದಕ್ಕೆ ಮುನ್ನಡಿ ಬರೆದರೆ, ನಂತರದ ದಿನಗಳಲ್ಲಿ ರಾಷ್ಟ್ರೀಯ ಪಕ್ಷಗಳ ಮುಖ್ಯಸ್ಥರಾದಂತಹ ಎಸ್ ನಿಜಲಿಂಗಪ್ಪ ಮೊದಲಾದವರು ಈ ಚಳುವಳಿಯನ್ನು ಮುಂದುವರಿಸಿಕೊಂಡು ಹೋದರು. ಸ್ವತಂತ್ರ ಪೂರ್ವದಲ್ಲಿಯೇ ಏಕೀಕರಣದ ಚಳುವಳಿಯ ಕನಸು ಕಂಡಿದ್ದ ಇವರು 19ನೇ ಶತಮಾನದಿಂದ 1956 ಕರುನಾಡನ್ನು ಒಗ್ಗೂಡಿಸಲು ಪ್ರಯತ್ನಿಸಬೇಕಾಯಿತು. ಕನ್ನಡ ಭಾಷೋಜೀವಿನಿ ಸಭಾದಿಂದ ಪ್ರಾರಂಭಿಸಿದರೆ ಕರ್ನಾಟಕ ವಿದ್ಯಾವರ್ಧಕ ಸಂಘ, ಅಖಿಲ ಕರ್ನಾಟಕ ವಿದ್ಯಾರ್ಥಿ ಪರಿಷತ್, ಕನ್ನಡ ಸಾಹಿತ್ಯ ಪರಿಷತ್, ಅಖಿಲ ಕರ್ನಾಟಕ ರಾಜಕೀಯ ಪರಿಷತ್, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ, ಕರ್ನಾಟಕ ಏಕೀಕರಣ ಸಂಘ, ಹೀಗೆ ಸಾವಿರಾರು ಸಂಘ ಸಂಸ್ಥೆ ಪರಿಷತ್ತುಗಳು, ನೂರಾರು ಸಮಾವೇಶಗಳು ಈ ಏಕೀಕರಣದ ಸಲುವಾಗಿ ನಡೆಯುತ್ತಲೇ ಬಂತು. ಒಂದರಿಂದ ಹಿನ್ನಡೆಯಾದರೆ ಮತ್ತೊಂದರಿಂದ ಮುನ್ನಡೆಯಾಗುತ್ತಿತ್ತು. ಇಂತಹ ಸಂದರ್ಭಗಳಲ್ಲಿ ವಾಗ್ಭೂಷಣ, ಜಯ ಕರ್ನಾಟಕ, ಸಂಯುಕ್ತ ಕರ್ನಾಟಕ, ತರುಣ ಕರ್ನಾಟಕ, ಕರ್ನಾಟಕ ವಿಶಾಲ ಬಂಧು, ಹೀಗೆ ಇನ್ನಿತರ ಪತ್ರಿಕೆಗಳು ಕನ್ನಡಿಗರನ್ನು ಒಗ್ಗೂಡಿಸಲು ಪ್ರಯತ್ನಿಸುತ್ತಲೇ ಬಂತು. ಏಕೀಕರಣದ ಸಾಧಕ ಬಾಧಕಗಳನ್ನು ತಿಳಿದುಕೊಳ್ಳುವ ಸಲುವಾಗಿ ಆಡಳಿತ ಪಕ್ಷಗಳು ವಿವಿಧ ಆಯೋಗಗಳನ್ನು ರಚಿಸಿ ವರದಿಗಳನ್ನು ತರಿಸಿಕೊಳ್ಳುತ್ತಾ ಬಂತು. ಕೇಳ್ಕರ್ ಆಯೋಗ, JVP ಆಯೋಗ, ಮಾಂಟೆಗೋ ಜೇಮ್ಸ್ಪರ್ ವರದಿ, ಧರ್ ಆಯೋಗ, ಹೀಗೆ 10 ಆಯೋಗಗಳು ಏಕೀಕರಣದ ಸಾಧಕ ಬಾಧಕಗಳ ಕುರಿತು ವರದಿಯನ್ನು ಸಲ್ಲಿಸಿದವು. ಕೆಲವೊಂದಿಷ್ಟು ಏಕೀಕರಣಕ್ಕೆ ಪುಷ್ಟಿ ನೀಡಿದರೆ ಕೆಲವೊಂದಿಷ್ಟು ವರದಿಗಳು ಏಕೀಕರಣದ ವಿರುದ್ಧ ಅಪಸ್ವರ ಎತ್ತಿತು. ಸ್ವತಂತ್ರಕ್ಕಾಗಿ ಹೋರಾಟ ನಡೆದು ಸ್ವತಂತ್ರ ಬಂದರೂ ಕೂಡ ಏಕೀಕರಣ ಚಳವಳಿಗೆ ಮಾತ್ರ ಯಾವುದೇ ಫಲಪ್ರದ ಸಿಗಲೇ ಇಲ್ಲ. 1947 ಅಕ್ಟೋಬರ್ 24 ಮೈಸೂರಿನಲ್ಲಿ KC ರೆಡ್ಡಿ ನೇತೃತ್ವದಲ್ಲಿ ಜವಾಬ್ದಾರಿಯುತ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಆದರೂ ಕೂಡ ಏಕೀಕರಣದ ಕನಸು ಮಾತ್ರ ನನಸಾಗಲಿಲ್ಲ. ಪಟ್ಟು ಬಿಡದ ಏಕೀಕರಣ ಪರ ಹೋರಾಟಗಾರರು ತಮ್ಮ ಹೋರಾಟವನ್ನು ಮುಂದುವರೆಸಿದರು. ಈ ಎಲ್ಲ ಹೋರಾಟಗಾರರ ಫಲವಾಗಿ ನವೆಂಬರ್ 26 ವಿಶಾಲ ಮೈಸೂರು ಸಾಮ್ರಾಜ್ಯ ಸ್ಥಾಪನೆಯಾಯಿತು. ಎಸ್ ನಿಜಲಿಂಗಪ್ಪನವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಕೂಡ ವಹಿಸಿಕೊಂಡರು. ಕನ್ನಡ ಭಾಷಿಕರು ಒಂದೆಡೆ ಸೇರಬೇಕು, ಕನ್ನಡ ಭಾಷೆ, ಸಂಸ್ಕೃತಿ, ಕಲೆ ಎಲ್ಲವೂ ಉಳಿಬೇಕು ಅನ್ನುವ ಉದ್ದೇಶದಿಂದ ಈ ಏಕೀಕರಣ ಚಳುವಳಿಗಳು ನಡೆದು ಕಣೆಗೂ ಫಲಪ್ರದವಾಯಿತು. ಆದರೆ ಇದನ್ನು ನಾವು ಎಷ್ಟರ ಮಟ್ಟಿಗೆ ಉಳಿಸ್ಕೊಂಡು ಹೋಗ್ತಿದ್ದೀವಿ ಅನ್ನೋದು ಮಾತ್ರ ಪ್ರಶ್ನಾರ್ಥಕ. ಕಷ್ಟಪಟ್ಟು ಕಟ್ಟಿಕೊಟ್ಟಿರುವ ನಮ್ಮ ಕರುನಾಡನ್ನು, ನಮ್ಮ ಕನ್ನಡವನ್ನು ಉಳಿಸಿ ಬೆಳೆಸಿಕೊಂಡು ಹೋಗೋಣ ಅಂತ ಹೇಳ್ತಾ ಸಿರಿಗನ್ನಡಂಗಳಿಗೆ ಇನ್ನೊಂದಿಷ್ಟು ಸಮಗ್ರ ಕರುನಾಡ ಚಿತ್ರಣವನ್ನು ಹೊತ್ತು ನಿಮ್ಮ ಮುಂದೆ ಮತ್ತೆ ಬರುತ್ತೇವೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಸಿಹಿ ಕನಸು ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ. ಹಾಗೆ ಇನ್ನೊಂದು ಮಾತು ಸ್ನೇಹಿತರೆ, ಅಲ್ಲ ಬೆಲ್ ಐಕನ್ ಕೂಡ ಇದೆ, ಅದನ್ನು ಕೂಡ ಪ್ರೆಸ್ ಮಾಡಿ.